ಮಳೆಯಿಂದಾಗಿ ಕೆರೆಕಟ್ಟೆಗಳು ತುಂಬಿ ನೀರಿಗಾಗಿ ಯಾವುದೇ ಸಮಸ್ಯೆಗಳಿಲ್ಲ ಅಂತ ಜನ ಯೋಚನೆ ಮಾಡುವ ಹೊತ್ತಿನಲ್ಲೇ ಮಹಿಳೆಯರು ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹ ಘಟನೆಯೊಂದು ನಡೆದಿದೆ. ಎಲ್ಲಿ ಅನ್ನೋದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಮೆಂಬರ್ ಯಾರು ಇಲ್ಲಿ? ಅಲ್ಲ, ಏನು ಯಾವ ಊರಲ್ಲಿ ಇಷ್ಟೊಂದು ಕಾಣಲ್ವಲ್ಲ? ಅಲ್ಲ, ದಿನ ಬಿಟ್ಟು ದಿನ ಬಿಡ್ತಾರ? ಎರಡು ಮೂರು ದಿನ ಅದು ಯಾಕಂತೆ? ಕೊರಟಗೆರೆ ತಾಲೂಕಿನ ಒಳವನಹಳ್ಳಿ ಹೋಬಳಿ ಅರಸಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈರೇನಹಳ್ಳಿ ಕಳ್ಳಿಪಾಳ್ಯದಲ್ಲಿ ಈ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಮಹಿಳೆಯರು ನೀರಿಗಾಗಿ ಬಿಂದಿಗೆ ಇಟ್ಟು 3-4 ಗಂಟೆಗಳ ಕಾಲ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀವು ಹೇಳ್ಬೇಕಲ್ವ, ಕೇಳ್ಬೇಕಲ್ವ ಗ್ರಾಮ ಪಂಚಾಯತಿ, ನೀವು ಕೆಲಸ ಕಾರ್ಯ ಬಿಟ್ಟು ಇಷ್ಟೊಂದು ಜನ ನಿಂತ್ಕೊಂಡ್ರೆ ಆತವ ಕೆಲಸ? ಸತತ ಮಳೆಯಿಂದ ಅತಿವೃಷ್ಟಿಯಾಗಿ ಕೆರೆ ಕುಂಟೆ ಭರ್ತಿಯಿಂದ ಅಂತರ್ಜಲ ಮಟ್ಟ ಏರಿಕೆಯಾಗಿ ಕೊಳವೆ ಬಾವಿಗಳಿಂದ ನೀರು ಹೊರಹರಿಯುವ ಹಂತಕ್ಕೆ ಬಂದರೂ ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯದಿಂದ ಮಹಿಳೆಯರು ನೀರಿಗಾಗಿ ಪರಿತಪಿಸುವಂತಹ ವಾತಾವರಣ ನಿರ್ಮಾಣವಾಗಿರುವುದು ದುರಾದೃಷ್ಟಕರ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಲ್ಲ, ದಿನ ಬಿಟ್ಟು ದಿನ ಬಿಡ್ತಾರ? ಎರಡು ಮೂರು ದಿನ ಯಾಕಂತೆ? ಡೈಲಿ ಯಾಕೆ ಬಿಡಲ್ವಂತೆ? ನೀವು ಹೇಳ್ಬೇಕಲ್ವ, ಕೇಳ್ಬೇಕಲ್ವ ಗ್ರಾಮ ಪಂಚಾಯತಿ, ನೀವು ಕೆಲಸ ಕಾರ್ಯ ಬಿಟ್ಟು ಇಷ್ಟೊಂದು ಜನ ನಿಂತ್ಕೊಂಡ್ರೆ. ಸತತ ಮಳೆಯಿಂದ ಕೆರೆ ಕುಂಟೆ ತುಂಬಿ ಅಂತರ್ಜಲ ಮಟ್ಟ ಏರಿಕೆಯಾಗಿ ಕೊಳವೆ ಬಾವಿಗಳಲ್ಲಿ ಯಥೇಚ್ಛವಾಗಿ ನೀರು ಬರುತ್ತಿರುವ ಸಂದರ್ಭದಲ್ಲಿಯೇ 3 ದಿನಕ್ಕೊಮ್ಮೆ ನೀರು ಬಿಡುವ ಮುಖೇನ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯದಿಂದ ಈ ಗ್ರಾಮ ಪಂಚಾಯಿತಿ ಸಾರ್ವಜನಿಕರಿಗೆ ನೀರಿಗಾಗಿ ಸ್ವಯಂ ಆಹಾಕಾರ ಸೃಷ್ಟಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಮಹಿಳೆಯರು ನೀರಿಗಾಗಿ ಪರಿತಪಿಸುತ್ತಿದ್ದು, ಹಬ್ಬ ಹರಿದಿನಗಳಲ್ಲಿ ನೀರಿಗಾಗಿ ಕಾಯುವುದೇ ಒಂದು ಅರಸಾಹಸವಾಗಿ ಗ್ರಾಮ ಪಂಚಾಯಿತಿ ಕಾರ್ಯವೈಖರಿ ವಿರುದ್ಧ ಇಡೀ ಶಾಪ ಹಾಕುತ್ತಿದ್ದು, ಬೈರೇನಹಳ್ಳಿ ಕಳ್ಳಿಪಾಳ್ಯಕ್ಕೆ ಒಂದೇ ಕೊಳವೆ ಬಾವಿಯಲ್ಲಿ ನೀರು ಸರಬರಾಜು ಆಗುತ್ತಿದ್ದು, ಪ್ರತಿ ಗ್ರಾಮದ ಮನೆಗಳಿಗೆ ವಾರದಲ್ಲಿ 3 ದಿನ ಮಾತ್ರ ನೀರು ಸರಬರಾಜು ಆಗುತ್ತಿದ್ದು, ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ನಿಮ್ಮೂರ್ಗೆ ಯಾಕೆ 3 ದಿನಕ್ಕೊಂದ್ಸಾರಿ? ಡೈಲಿ ಯಾಕೆ ಬಿಡ್ತಿಲ್ಲ? ಡೈಲಿ ಬಿಡ್ತಾರೆ, ಒಂದೊಂದ್ ಕೇರಿಗೆ ಒಂದೊಂದ್ ದಿನ ಬಿಡ್ತಾರೆ. ಒಟ್ಟಾರೆ ನಿಮಗೆ 3 ದಿನಕ್ಕೊಂದ್ಸಾರಿ ಬರ್ತಾ ನೀರು? ಸರ್ತೆ ಬರತ್ 3 ದಿನ. ಒಂದ್ ಎಷ್ಟ್ ಮನೆ ಏನಕ್ಕ ಇರೋದಿಲ್ಲ? ಪರಿಶಿಷ್ಟ ಜನಾಂಗ ಇರೋಂತ ಇದು ಇಲ್ಲಿ ಆಯ್ತು. ಪರಿಶಿಷ್ಟ ಜನಾಂಗ ಇರೋಂತ ಊರುಗಳಿಗೆ ನೀರಿಗಾಗಿ ತುಂಬಾ ಪರದಾಟ ಆಡ್ತಿದ್ರಿ ಅಂದ್ರೆ ಹಬ್ಬ ಹರಿದಿನಗಳು ಏನಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅಂತಾರೆ. ಬಿರಿಗೆ ಹಿಡ್ಕೊಂಡ್ ಕುಳ್ತ್ಕೊಬೇಕು. ನೀವು ಹಬ್ಬ ಮಾಡೋದು ಬಿಟ್ಟು ಬಿಟ್ಟಂಗೆ ಆಪನ ಮಾಡ್ಬೋದು. ಅಲ್ಲ, ಹಬ್ಬ ಹರಿದಿನಗಳ ಮತ್ತೆ ಗತಿ ಹೆಂಗೆ ನಿಮ್ಗೆ ನೀರಿಗೆ? ಅದೇ ಕೂಡ ಹಾಕೊಂಡ್ ಇರ್ಬೇಕು, ಡ್ರಮ್ ಇಕ್ಕೊಂಡು ಇದೇ ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯಿತಿ ಸದಸ್ಯ ನೀರಿನ ಸಮಸ್ಯೆ ಬಗ್ಗೆ ವಿಚಾರಿಸಿದಾಗ, ಟೌನ್ಗಳಲ್ಲಿ ಪ್ರತಿದಿನ ನೀರು ಸರಬರಾಜು ಮಾಡುತ್ತಿದ್ದಾರೆಯೇ, 2 ದಿನಕ್ಕೊಮ್ಮೆ ನೀರು ಕೊಡುತ್ತಿದ್ದೇವೆ, ಇದೇ ದೊಡ್ಡದು ಎಂದು ನಿರ್ಲಕ್ಷ್ಯ ಉತ್ತರ ನೀಡುವ ಮುಖೇನ ಗ್ರಾಮ ಪಂಚಾಯಿತಿ ಸದಸ್ಯ ಜನಪ್ರತಿನಿಧಿ ಎಂಬುದನ್ನೇ ಮರೆತು ಉದಾಸೀನವಾಗಿ ಮಾತನಾಡುತ್ತಿದ್ದು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಲ್ಲ, ಇವಾಗ ಸಾರ್ವಜನಿಕರ ಸಮಸ್ಯೆ ಏನು ಅಂದ್ರೆ, ನಮಗೆ 3 ದಿನ ಆತ ನೀರು ಬರೋದು, ಸುಮಾರು ಜನ ಹೇಳಿರಿ ಇಲ್ಲಿ. ಅಲ್ಲಲ್ಲ, ಈ ಆಗ್ಲಿ ಅಲ್ಲಲ್ಲ, 2 ದಿನ 3 ದಿನ ಸಮಸ್ಯೆ ಬಿಟ್ರೆ ಅಲ್ಲ, 2-3 ದಿನ ಆತೈತಂತೆ ನೀರು ಬಿಡೋದು. ಅಲ್ಲ, ದಿನ ಬಿಟ್ಟು ದಿನ ಅಲ್ಲಿಗೆ 2 ದಿನ ಆತಲ್ಲ. ಗ್ರಾಮೀಣ ಪ್ರದೇಶಕ್ಕೆ ಅಲ್ಲ, ಟೌನ್ ಇರ್ಲಿ, ಆ ಟೌನ್ ಒಂದ್ ಕಡೆ, ಹಳ್ಳಿ ಕಡೆ ನೀರಿಲ್ವಾ? ಏನ್ ಪ್ರಾಬ್ಲಮ್? ಬೋರ್ವೆಲ್ ಇಲ್ವಾ? ಮತ್ತೆ ಅಬ್ಬಣಕ್ಕೇನಂತೆ ಪ್ರಾಬ್ಲಮ್? ಆಯ್ತು, ನಲ್ಲಿ ಹಾಕ್ಬೇಕು. ನಮ್ಮ ಗ್ರಾಮದಲ್ಲಿ 3 ದಿನಕ್ಕೊಮ್ಮೆ ನೀರು ಬಿಡುತ್ತಿದ್ದು, ಹಬ್ಬ ಹರಿದಿನಗಳಲ್ಲಿ ನೀರು ಕಾಯುವುದೇ ಒಂದು ಕೆಲಸವಾಗಿದ್ದು, ನೀರಿಗಾಗಿ ತುಂಬಾ ಪರದಾಡುವಂತಾಗಿದೆ. ರಂಗಧಾಮಯ್ಯ, ಪ್ರಗತಿ ಟಿವಿ, ಕೊರಟಗೆರೆ. ಮೆಂಬರ್ ಯಾರು ಇಲ್ಲಿ? ಅಲ್ಲ, ಏನ್ ಯಾವ ಊರಲ್ಲಿ ಇಷ್ಟೊಂದು ಕಾಣಲ್ವಲ್ಲ?
ಅಲ್ಲ ದಿನ ಬಿಟ್ಟು ದಿನ ಬಿಡ್ತಾರ ಎರಡು ಮೂರು ದಿನ ಅದು ಯಾಕಂತೆ. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.